Good morning, madam. Madam, ದಯವಿಟ್ಟು ನನಗೊಂದು ಉಪಕಾರ ಮಾಡ್ಕೊಡ್ತೀರಾ? ಏನ್ರಿ ಅದು? ಬೆಳಗಾಗತ್ಲ ಉದಯ ರಾಗ. ನೀವು ನನ್ನ ಜೊತೆಲಿ ಬರಬೇಕು ಅಥವಾ ನಾನು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಹೆಣ್ಣು ನೋಡೋದಕ್ಕೆ. ನೋನೋ, ಇದೇನ್ರಿ ಹೀಗೆ ಬಿಡಿಸೋದು? ಇಂಪಾಸಿಬಲ್. ನಿಮ್ಗೇನು ಹೆದರಿಕೆನ ಹೆಣ್ಣು ನೋಡೋಕ್ಕೆ? ನೆವರ್ ನೆವರ್. ನಾನು ಯಾವತ್ತೂ ಹೆಣ್ಣು ನೋಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಆದ್ರೆ ನೀವು ಜೊತೆಲಿದ್ರೆ ನನಗೆ ಭಯ ಇರಲ್ಲ. ರೀ ಮಿಸ್ಟರ್ ರಾಜು, ರಾಜು ರಾಜು ಅಪ್ಪ ಏನೋ ನಮ್ಮ ಜೊತೆ ಇರೋಕೆ ಉದಾರವಾಗಿ ಅವಕಾಶ ಮಾಡಿಕೊಟ್ರೆ ಆಗ್ಲೇ ತೆಗೆದ್ಬಿಟ್ರಲ್ಲ, ಬರ್ತೇನ ಅಪ್ಪ. ನೀವು ಮಲ್ಕೊಂಡಿದ್ರಿ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬಹಳ ಆಯಾಸವಾಗಿತ್ತು ಅಂತ ಕಾಣುತ್ತಲ್ಲ. ನೋಡಿ ಸರ್, ನನ್ನ ಜೊತೆಲಿ ನಿಮ್ ಮಗಳ್ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಇದು ಮದ್ವೆ ಆಗ ಅಲ್ಲಲ್ಲ, ಹೆಣ್ಣು ನೋಡಕ್ಕೆ. ಓ ಸಂತೋಷ, ಬಹಳ ಸಂತೋಷ. ಅಮ್ಮ ಚಿಕ್ಕ ಜೋಡಿದಾರರು ಹೆಣ್ಣು ನೋಡಕ್ ಹೋಗ್ತಾರಂತೆ. ಜೊತೆಲಿ ಯಾರಾದ್ರೂ ಹೋಗ್ಬೇಕಾದ್ದು ಸಂಪ್ರದಾಯ. ನಾನಂತೂ ಹೋಗೋಕಾಗೋಲ್ಲ, ನೀನೇ ಹೋಗುವಮ್ಮ. ಅಪ್ಪ ಏನಪ್ಪ ಇದು ಹುಡುಗಾಟ? ಅವ್ರ ಜೊತೆ ಹೆಣ್ಣು ನೋಡಕ್ ನಾನು ಹೋಗೋದೆ? ಹೌದಮ್ಮ, ಅದೆಲ್ಲ ನಮ್ಮ ಮನತನದ ಸಂಪ್ರದಾಯ. ಅತಿಥಿ ದೇವೋ ಭವ ಅಲ್ವೇ ಸರ್? ಅಪ್ಪ ನಾನೇನೋ ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ, ನೀವೇನಪ್ಪ ಇವ್ರಿಗೆ ಸಪೋರ್ಟ್ ಆಗಿ ಜೊತೆಲೇ ಹೋಗುವಂತಿರಲ್ಲ? ಏನಮ್ಮ ಇದು ಚಂದ್ರ, ಚಿಕ್ಕ ಜೋಡಿದಾರರ ಮಾತಿಗೆ ಬೆಲೆ ಕೊಡ್ಬೇಕಮ್ಮ. ಸುಮ್ಮನೆ ಅವ್ರ ಜೊತೆಲಿ ಹೋಗ್ಬಾ. ಸಾರಿ ಮೇಡಮ್, ಬೇಕಾದ್ರೆ ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಜೊತೆಲೇ ಹೋಗ್ತೀನಿ ಸರ್. ಅವ್ರು ಮಾತ್ರ ಒಂಟಿಯಾಗಿ ಹೋಗೋದು ಬೇಡ. ಅದ್ರಲ್ಲೂ ಈ ಊರ್ನಲ್ಲಿ ಅಯ್ಯೋ, ಕುಂಡ್ರು ಪೋಕ್ರಿಗಳು ದಗಾಕೋರು ಯದ್ವಾ ತದ್ವಾ. ಅದ್ರಲ್ಲೂ ಆ ಬೆಟ್ಟದ ಕಡೆ ಗ್ಯಾಂಗ್ ಗ್ಯಾಂಗ್ ಗುಂಡಾಗಳು ಸರ್. ರೀ ಮಿಸ್ಟರ್ ರಾಜು, ರಾಜು ರಾಜು ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಮೇಡಮ್, ಹೇಳಿ. ಐ ಡೋಂಟ್ ಕೇರ್ ಅಂದ್ರೆ ಅರ್ಥವಾಯ್ತೆ? ಓಹೋ, ಓಕೆ. ಏನೋ ಹೆಣ್ಣು ಹೆಂಗಸು ಹೆಲ್ಪ್ ಮಾಡ ಅಂತಿದೆ, ನೀವು ಸ್ಕೋಪ್ ಕೊಡಲ್ಲ ಅಂತೀರಿ. ಆಲ್ ರೈಟ್, ಥ್ಯಾಂಕ್ ಯು. ಓಕೆ ಅಪ್ಪ, ನಾನು ಬರ್ತೀನಪ್ಪ. ಟಾಟಾ. ಟಾಟಾ. ನಿಮ್ಗೆಲ್ಲ ಹೇಳಿದ್ದು ಸಂತೋಷ, ಬಹಳ ಸಂತೋಷ. ಚಂದ್ರ ನಾನು ಚಿಕ್ಕ ಜೋಡಿದಾರ್ರೆ, ರಾವ್ ಕಾಲ ಬಂತು, ಅದಕ್ಕೆ ಮೊದ್ಲು ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಮನೆ ಬಿಡಿ, ಹೆಣ್ಣು ನೋಡಕ್ ಹೋಗೋರಲ್ವೇ. ನಿಮ್ ಮಗಳನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಕರ್ಕೊಂಡೋಗಿ. ಅವ್ರು ಬರಲ್ಲ ಅಂತಂದ್ರು? ಸಂತೋಷ, ಬಹಳ ಸಂತೋಷ. ನನಗೂ ಒಂಥರ ಸಂತೋಷ. ಬರ್ತೀನಿ ಇರ್ಲಿ, ನಾನೇ ಹೋಗ್ಕೊಂಡ್ಕೊಂಡ್ ಬರ್ತೀನಿ. ಬರ್ತೀನಿ. ನಮಸ್ಕಾರ. ಸಂತೋಷ, ಬಹಳ ಸಂತೋಷ.